ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಅನಿತಾ. ವೆಲ್ಕಮ್ ಬ್ಯಾಕ್ ಟು ವನಿ ಹೋಮ್ ಕುಕಿಂಗ್ ಚಾನಲ್. ಯಾರಾದರೂ ಹೊಸಬ್ಬರು ವೀಡಿಯೋಸ್ ನೋಡ್ತಿದ್ದೀರಾ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ಅಪ್ಡೇಟ್ ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಇವತ್ತು ಬಂದು ಒಂದು ಲಂಚ್ ಬಾಕ್ಸ್ ಅಥವಾ ಈಸಿ ಬ್ರೇಕ್ಫಾಸ್ಟ್ ವೆಜಿಟೇಬಲ್ ಪುಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು 7-8 ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ತಿದ್ದೀನಿ. ಒಂದು 7-8 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಆ್ಯಡ್ ಮಾಡ್ತಿದ್ದೀನಿ. ನೀವು ಸಿಪ್ಪೆ ಬೇಡ ಅಂದರೆ ಸುಲ್ದು ಹಾಕೋಬೋದು. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಆಗಿರುವಂಥ ಕೊಕೊನಟ್ನ ತುರಿದು ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಫ್ಲೇವರ್ ಯಾವ್ದಾದ್ರು ಇಷ್ಟ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು, ಪುದೀನ ಅಥವಾ ಕೊತ್ತಂಬರಿ ಎರಡು. ನೋಡಿ, ಈ ರೀತಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದೇ ಪೇಸ್ಟ್ಗೆ ಒಂದು 2 ಇಂಚ್ ಆಗೋಷ್ಟು ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಮತ್ತು ಕುಕ್ಕರ್ಗೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹೋಲ್ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ. ಒಂದು 1 ಇಂಚ್ ಆಗೋಷ್ಟು ಚಕ್ಕೆ, ಒಂದು ಪಲಾವ್ ಎಲೆ, ಒಂದು 3 ಲವಂಗ, ಒಂದು 2 ಏಲಕ್ಕಿ, ಮತ್ತು 1 ಬ್ಲ್ಯಾಕ್ ಏಲಕ್ಕಿ, ಮತ್ತು 1 ಸ್ಟಾರ್ ಅನೀಸು. ಇದೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಘಮ ಬರೋವರೆಗೂ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇಮಿಡಿಯೇಟಾಗಿ. ಸೊ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನು ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಆನಿಯನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ನಾವು. ಇದು ಅಟ್ಲೀಸ್ಟ್ 1 ನಿಮಿಷ ತೊಗೊಳುತ್ತೆ. ನೋಡಿ, ಈ ರೀತಿ ಟ್ರಾನ್ಸ್ಪರೆಂಟ್ ಆದ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಒಂದು ವೇಳೆ ಕಾಯಿ ಇಷ್ಟ ಆಗಲ್ಲ ಅಂತಂದರೆ ಕಾಯಿ ಸ್ಕಿಪ್ ಮಾಡ್ಕೋಬೋದು, ಇನ್ನೂ ಗ್ರೀನಾಗಿರುತ್ತೆ ಅವಾಗ. ಈ ಪೇಸ್ಟ್ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ, ಇಲ್ಲಾಂದರೆ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಈ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು 1 ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಓವರ್ ನೈಟು, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಒಂದು 2 ಕ್ಯಾರೆಟ್ನ ಉದ್ದುದ್ದಕ್ಕೆ ಸಣ್ಣಗೆ ಹಚ್ಕೊಂಡಿದ್ದೀನಿ. ನಿಮ್ಗೆ ಯಾವ ಆಕಾರ ಬೇಕಂದರೆ ಆ ಆಕಾರಕ್ಕೆ ಹಚ್ಕೊಳ್ಳಿ. ಒಂದು 2 ಆಲೂಗೆಡ್ಡೆನ ಹಚ್ಚಾಕೋತಾ ಇದ್ದೀನಿ ಚಿಕ್ಕದಾಗಿ. ಮತ್ತು ಒಂದು 12-15 ಆಗೋಷ್ಟು ಬೀನ್ಸ್ ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಕಟ್ ಮಾಡಿ ಹಾಕೋತಿದ್ದೀನಿ. ತದನಂತರ ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕೋತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30-40% ಬೇಯೋವರೆಗೂ ನಾವು ಕಾಯಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಆಗುತ್ತೆ ಇದು. ತದನಂತರ ಇದಕ್ಕೆ 1/4 ಟೀಸ್ಪೂನ್ ಆಗೋಷ್ಟು ಹೋಮ್ ಮೇಡ್ ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ 1 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ನೀವು ಖಾರದ ಪುಡಿ ಆದರೂ ಆ್ಯಡ್ ಮಾಡ್ಕೊಳ್ಳಿ ಫುಲ್ ಖಾರಕ್ಕೆ, ಇಲ್ಲ ಹಸಿಮೆಣಸಿನ್ಕಾಯಿ ಯಾರು ತೊಗೊಳ್ಳಿ. ನಾನು ಬಟ್ 2ರಲ್ಲೂ ಡಿವೈಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಚಾಯ್ಸಸ್ ಬೇಕೋ ಅದು ನೋಡಿ ತೊಗೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು. ಮಿಕ್ಸ್ ಮಾಡಿದ ನಂತರ 1/4 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಒಂದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ತೇಲೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಎಣ್ಣೆ ಎಲ್ಲ ತೇಲಿದ ನಂತರ ನಾವು ನೀರು ಆ್ಯಡ್ ಮಾಡಬೇಕು. ಇಲ್ಲಿ ನೀರು ಆ್ಯಡ್ ಮಾಡುವಂಥ ವೀಡಿಯೋ ಮಿಸ್ ಆಗಿದೆ. ಸೊ ಎಣ್ಣೆ ತೇಲುವಾಗ ನೋಡಿ, ಈ ರೀತಿ ಎಣ್ಣೆ ಎಲ್ಲ ಬಂದಿದೆಯಲ್ಲ ಇವಾಗ. ಸೊ ಇವಾಗ ನೀರು ಆ್ಯಡ್ ಮಾಡಿ ಈ ರೀತಿ ಕುದಿ ಬರೋವರೆಗೂ ಬಿಡಬೇಕು. ಈ ರೀತಿ ಕುದಿ ಬಂದಾದ ನಂತರ ನಾನು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಆ್ಯಡ್ ಮಾಡ್ತಿದ್ದೀನಿ. ನನ್ನಲ್ಲಿ 2 ಕಪ್ ಬಾಸ್ಮತಿ ರೈಸ್ನ 1/2 ಗಂಟೆ ನೆನೆಸಿಟ್ಟಿದ್ದೀನಿ. ನೀವು ಸೋನ ಮೊಸರು ರೈಸ್ ಆದರೂ ಕೂಡ 1/2 ಗಂಟೆ ನೆನೆಸಿ ಮಾಡ್ಕೊಂಡೋದ್ರಿಂದ ಈಸಿ ಆಗುತ್ತೆ. ನೀರು ಹೆಂಗೆ ಆ್ಯಡ್ ಮಾಡ್ತೀರ ಅಂದರೆ 1 ಕಪ್ಗೆ 1/4 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ ರೀತಿ ಕುದಿ ಬಂದಮೇಲೆ ಆ್ಯಡ್ ಮಾಡಿ, ಸೊ ಇದನ್ನು ರೈಸ್ ಹಾಕಿದ್ಮೇಲೆಲ್ಲ ಮಿಕ್ಸ್ ಮಾಡಿಕೊಂಡು 1 ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಮತ್ತೆ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ಐ ಫ್ಲೇಮಲ್ಲಿ 1-2 ವಿಸಿಲ್ ಬರೋವರೆಗೂ ಬಿಡಬೇಕಾಗತ್ತೆ. ಆಮೇಲೆ ನ್ಯಾಚುರಲ್ಲಾಗಿ ಪ್ರೆಷರ್ ಎಲ್ಲ ರಿಲೀಸ್ ಆದ ನಂತರ 1-10 ನಿಮಿಷ ವೆಯ್ಟ್ ಮಾಡಿ ತದನಂತರ ಓಪನ್ ಮಾಡಿ. ಬಿಸಿ ಇದ್ದಾಗೆ ಓಪನ್ ಮಾಡಿದ್ರೆ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ನೀವಿನ್ನೂ ಬೇರೆ ಬೇರೆ ತರಕಾರಿ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟೇ ನೋಡಿ, ಸಿಂಪಲ್ ಈಸಿ ವೆಜ್ ಪುಲಾವ್. ಈಸಿಯಾಗಿ ಬ್ರೇಕ್ಫಾಸ್ಟ್ ಮತ್ತು ಲಂಚಿಗೆ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ಇನ್ನು ಒಳ್ಳೊಳ್ಳೆ ಅಡುಗೆಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.